ನಮಸ್ಕಾರ, ಧನ್ಯ. ನೀವು ನೋಡ್ತಾ ಇದ್ದೀರಾ ಧನ್ಯಾಸ್ಟೆಕ್. ಇಂದು ನಾನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೊಂಗಿರಣ ಶಾಲೆಯಲ್ಲಿ ಗಿಳಿವಿಂಡು ಬೇಸಿಗೆ ಶಿಬಿರದ ಅನುಭವವನ್ನು ಹಂಚಿಕೊಳ್ಳಲು ಉತ್ಸುಕಲಾಗಿದ್ದೇನೆ. ಕರ್ನಾಟಕದ ಹಲವೆಡೆಯಿಂದ ಬಂದ ಮಕ್ಕಳ ಪರಿಚಯದಿಂದ ಶುರುವಾದ ಶಿಬಿರ ಹಲವು ಟೀಮ್ ಬಿಲ್ಡಿಂಗ್ ಚಟುವಟಿಕೆಗಳು, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ತಯಾರಿಸುವಲ್ಲಿ ತೊಡಗಿಸಿಕೊಂಡೆವು. 10 ದಿನಗಳ ಶಿಬಿರದಲ್ಲಿ ರಂಗಭೂಮಿ ಹಾಗೂ ಯಕ್ಷಗಾನದ ಬೇಸಿಕ್ಸ್ ಕಲಿತೆವು. ದಿನ ಮುಂಜಾನೆಯ ನೇಚರ್ ವಾಕ್, ಕೋಕಂ ಹಾಗೂ ರಬ್ಬರ್ ಕೃಷಿಯ ಬಗ್ಗೆ ಮಾಹಿತಿ ಹಾಗೂ ಉಪಯೋಗಗಳ ಬಗ್ಗೆ ಕಲಿತುಕೊಳ್ಳುವ ಅವಕಾಶ ಪಡೆದೆವು. ರಾಮನವಮಿಯ ಹಬ್ಬದಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಯಕ್ಷಗಾನದ ಪ್ರದರ್ಶನವನ್ನು ಕಂಡೆವು. ರಾತ್ರಿ ಹೊತ್ತು ಬಾನಲಿ ಚುಕ್ಕಿ ಚಂದ್ರರ ವೀಕ್ಷಣೆ, ಮಳೆಯಲ್ಲಿ ಕುಣಿದು ಕುಡಿದ ರುಚಿಯಾದ ಕಷಾಯ, ಶರಾವತಿ ನದಿಯ ಹಿನ್ನೀರಲ್ಲಿ ಆಡಿದ ಈಜಾಟ ಹಾಗೂ ಇಂಥ ಹಲವಾರು ಅನುಭವಗಳಿಗೆ ಬೆಂಬಲ ನೀಡಿ ನಮ್ಮನ್ನು ಸೂಕ್ಷ್ಮವಾಗಿ ನೋಡಿಕೊಂಡ ವಿಭಾಗ ಅಕ್ಷತಾಕ, ಸಂಧ್ಯಾಕ ಮತ್ತು ಮಣಿಯಾಣನಿಗೆ ಧನ್ಯವಾದಗಳು. ಅವರ ಮಾರ್ಗದರ್ಶನ, ಬೆಂಬಲ ಮತ್ತು ಉತ್ಸಾಹ ಎಲ್ಲವೂ ನಮ್ಮ ಶಿಬಿರದ ಅನುಭವವನ್ನು ಇನ್ನಷ್ಟು ಹೆಚ್ಚಿಸಿತು. ಬೆಂಗಳೂರಿನ ಕಾಂಕ್ರೀಟ್ ಕಾಡಿನಿಂದ ಬಂದ ನಮಗೆ ಮಲೆನಾಡಿನ ಸುಂದರವಾದ ಪರಿಸರದ ನಡುವೆ ವರ್ಷದ ಮೊದಲ ಮಳೆಯ ಅನುಭವದಿಂದ ಹಿಡಿದು ನಾವು ಶಿಬಿರದಲ್ಲಿ ಪಡೆದ ಮರೆಯಲಾಗದ ಅನುಭವಗಳನ್ನು ಹಂಚಿಕೊಂಡಿದ್ದೇನೆ. ನಿಮಗೆ ನನ್ನ ಬ್ಲಾಗ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.